ಅನ್ನಭಾಗ್ಯ ಕಾಂಗ್ರೆಸ್ ನೀಡಿದಂತ ಪಂಚ ಗ್ಯಾರಂಟಿಗಳಲ್ಲಿ ಸಲೀಸಾಗಿ ಜಾರಿಯಾಗಬೇಕಾಗಿದ್ದಂತ ಯೋಜನೆ ಯಾವುದೇ ಗೊಂದಲ ಅಡೆತಡೆ ಇಲ್ಲದೆ ಅನುಷ್ಠಾನ ಆಗಬೇಕಿದ್ದಂತ ಗ್ಯಾರಂಟಿ ಆದರೆ ಈಗ ಸಿದ್ದು ಸರ್ಕಾರದ ಅನ್ನಭಾಗ್ಯಕ್ಕೂ ಕೂಡ ಗ್ರಹಣ ಕವಿದಿದೆ ಕೊಟ್ಟ ಮಾತಿನಂತೆ 10 ಕೆಜಿ ಅಕ್ಕಿ ಕೊಡೋದಕ್ಕೆ ಸರ್ಕಾರ ಒದ್ದಾಡ್ತಾ ಇದೆ ಅಕ್ಕಿಗಾಗಿ ಕೇಂದ್ರದ ಕದ ತಟ್ಟಿದ್ದಂತ ರಾಜ್ಯ ಸರ್ಕಾರ ಬರಿಗೈಯಲ್ಲಿ ವಾಪಸಾಗಿದೆ ಅವರು ಅಕ್ಕಿ ಕೊಡಕ ಆಗೋದಿಲ್ಲ ಅನ್ನೋದನ್ನ ಹೇಳಿದರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ರೇಟ್ ಫಿಕ್ಸ್ ಮಾಡಿದೆ ಆ ರೇಟ್ ಕೂಡ ತಯಾರಿದೀವಿ ನಾವು ಸ್ಟಾಕ್ ಇದ್ರ ಕೂಡ ಕೊಡೋದಕ್ಕೆ ಮನ್ನ ಮಂತ್ರಿಗಳು ಒಪ್ಪಿಕೊಳ್ಳಲಿಲ್ಲ ಇದರಿಂದ ರಾಜಕೀಯ ದುರುದ್ದೇಶ ಇದೆ ಅಂತ ನನ್ನ ಭಾವನೆ ಇದೆ जून स्वल्प तड़ा बेग अक्की ನುಡಿದಂತೆ ನಡೆಯಬೇಕು ಕೊಟ್ಟ ಮಾತಿನಂತೆ ಶೀಘ್ರವೇ ಒಂದೊಂದೇ ಗ್ಯಾರಂಟಿಗಳನ್ನು ಜಾರಿಗೊಳಿಸಬೇಕು ಅಂತ ಸಿದ್ದರಾಮಯ್ಯ ಹರಸಾಹಸ ಪಡುತ್ತಿದ್ದಾರೆ ಶಕ್ತಿ ಜಾರಿಗೊಳಿಸಿ ಗೃಹಜ್ಯೋತಿ ಕ್ಯೂನಲ್ಲಿ ನಿಲ್ಲಿಸಿ ಇದೀಗ ಅನ್ನಭಾಗ್ಯ ಜಾರಿಗೆ ಕೈ ಹಾಕಿದ್ದಾರೆ ಆದರೆ ಆಕಿಗಾಗಿ ರಾಜ್ಯ ಸರ್ಕಾರ ಮಾಡ್ತಾ ಇರೋ ಕಸರತ್ತಿಗೆ ಕಿಜ್ಜಿತ್ತು ಬೆಲೆ ಸಿಕ್ಕಿಲ್ಲ ಅನ್ನಭಾಗ್ಯ ಯೋಜನೆಗೆ ಎದುರಾಗಿರೋ ಅಕ್ಕಿ ಸಂಕಷ್ಟ ಬಗೆಹರಿದಿಲ್ಲ ಸಿದ್ದು ಅಕ್ಕಿ ಆಕಾಂಕ್ಷೆಗೆ ಕೇಂದ್ರ ಸರ್ಕಾರ ರೆಡ್ ಸಿಗ್ನಲ್ ಅನ್ನಭಾಗ್ಯಕ್ಕೆ ಅಕ್ಕಿ ನೀಡಲು ಮೋದಿ ಸರ್ಕಾರ ನಿರಾಕರಣೆ ಅಕ್ಕಿಗಾಗಿ ಕಳೆದ ಒಂದು ವಾರದಿಂದ ಸತತ ಪ್ರಯತ್ನ ಕೇಂದ್ರ ಸರ್ಕಾರದ ಸಚಿವರ ಭೇಟಿಗೆ ನಿರಂತರ ಯತ್ನ ಆದರೆ ಫೈನಲ್ ರಿಸಲ್ಟ್ ಮಾತ್ರ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಿರಾಸೆ ತರಿಸಿದೆ ಎಸ್ ಸಿಎಂ ಸಿದ್ದರಾಮಯ್ಯ ಆಹಾರ ಸಚಿವ ಮುನಿಯಪ್ಪ ಆಕಿಗಾಗಿ ಮೋದಿ ಸರ್ಕಾರದ ಮೊರೆ ಹೋಗಿದ್ರು ಆಹಾರ ಸಚಿವರ ಭೇಟಿಗೆ ದೆಹಲಿಯಲ್ಲಿ ಭಾರಿ ಸರ್ಕಸ್ ನಡೆಸಿದ್ರು ಆದರೆ ಸಿಎಂ ಸಿದ್ದರಾಮಯ್ಯ ಗೃಹ ಸಚಿವ ಅಮಿತ್ ಶಾರನಷ್ಟೇ ಭೇಟಿ ಮಾಡಿ ವಾಪಸ್ ಬಂದಿದ್ರು ಇತ್ತ ಆಹಾರ ಸಚಿವ ಮುನಿಯಪ್ಪ ಕೇಂದ್ರ ಆಹಾರ ಸಚಿವ ಪಿಯೂಷ್ ಗೋಯಲ್ ಭೇಟಿಗೆ ವಾರದಿಂದ ಕಾದು ಕೂತಿದ್ರು ಆದರೂ ಪಿಯೂಷ್ ಗೋಯಲ್ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ ಕೊನೆಗೂ ಇವತ್ತು ಕೆಎಚ್ ಮುನಿಯಪ್ಪ ಗೋಯಲ್ರನ್ನ ಭೇಟಿ ಮಾಡಿ ಅಕ್ಕಿ ಆಕಾಂಕ್ಷೆಯನ್ನ ಬಿಚ್ಚಿಟ್ಟಿದ್ರು ಆದರೆ ಕರ್ನಾಟಕಕ್ಕೆ ಎಫ್ಸಿಐ ನಿಂದ ಹೆಚ್ಚುವರಿ ಅಕ್ಕಿ ಕೊಡಲು ಕೇಂದ್ರ ಆಹಾರ ಸಚಿವರು ನಿರಾಕರಿಸಿದ್ದಾರೆ ಈ ಮೂಲಕ ಕೇಂದ್ರ ಸರ್ಕಾರದ ಜೊತೆಗಿನ ರಾಜ್ಯದ ಅಕ್ಕಿ ಸಭೆ ವಿಫಲವಾಗಿದೆ ರಾಜ್ಯಕ್ಕೆ ಕೇಂದ್ರದ ಹೆಚ್ಚುವರಿ ಅಕ್ಕಿ ಭಾಗ್ಯ ಸಿಗದಾಗಿದೆ ಅಂದಹಾಗೆ ಅಕ್ಕಿ ಸಭೆಯಲ್ಲಿ ನಡೆದ ಚರ್ಚೆಯನ್ನು ತೋರಿಸ್ತೀವಿ ನೋಡಿ ಪಿಯೂಷ್ ಗೋಯಲ್ರ ಬಳಿ ಅಕ್ಕಿ ಪೂರೈಕೆ ನೀತಿ ಬದಲಾವಣೆಗೆ ಮುನಿಯಪ್ಪ ಒತ್ತಾಯಿಸಿದ್ದಾರೆ ಎನ್ನಲಾಗಿದೆ ಆದರೆ ಅಕ್ಕಿ ಪೂರೈಕೆ ನೀತಿ ಬದಲಾಯಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಅಲ್ಲದೆ ಎಲ್ಲಾ ರಾಜ್ಯಗಳಿಗೂ ಹೆಚ್ಚುವರಿ ಅಕ್ಕಿ ಮಾರಾಟ ಸ್ಥಗಿತಗೊಳಿಸಲಾಗಿದೆ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಎಫ್ಸಿಐ ಈ ಕ್ರಮ ಕೈಗೊಂಡಿರುವುದಾಗಿ ತಿಳಿಸಿದೆ ಅಲ್ಲದೆ ಈಗಾಗಲೇ ಕೇಂದ್ರ ಸರ್ಕಾರ 80 ಕೋಟಿ ಜನರಿಗೆ 5 ಕೆಜಿ ಉಚಿತ ಅಕ್ಕಿ ವಿತರಣೆ ಮಾಡ್ತಾ ಇದೆ ಇದರಿಂದ ಉಳಿದ ದೇಶದ 60 ಕೋಟಿ ಜನರಿಗೆ ಅಕ್ಕಿ ಬೆಲೆ ಏರಿಕೆಯ ಬಿಸಿ ತಟ್ಟಬಾರದು ಒಂದು ವೇಳೆ ಕರ್ನಾಟಕಕ್ಕೆ ಹೆಚ್ಚುವರಿ ಅಕ್ಕಿ ಕೊಟ್ಟರೆ ಭವಿಷ್ಯದಲ್ಲಿ ಎಫ್ಸಿಐ ಗೆ ಹೊರೆ ಆಗುವ ಸಾಧ್ಯತೆ ಇದೆ ಇದರಿಂದ ಉಚಿತ ಅಕ್ಕಿ ನೀಡುವ ಉಳಿದ ರಾಜ್ಯಗಳಿಗೆ ಅಕ್ಕಿ ಪೂರೈಕೆಯ ಹೊರೆ ಎಫ್ಸಿಐ ಮೇಲೆ ಬರಲಿದೆ ಅಂತ ಕೇಂದ್ರ ಸಚಿವರು ಹೇಳಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಇಷ್ಟೆಲ್ಲಾ ಕಾರಣಗಳನ್ನು ನೀಡಿರೋ ಕೇಂದ್ರ ಸರ್ಕಾರ ಅಕ್ಕಿ ಕೊಡಲು ನಿರಾಕರಿಸಿದೆ ಇದು ದೆಹಲಿಗೆ ತೆರಳಿದ್ದ ಆಹಾರ ಸಚಿವ ಮುನಿಯಪ್ಪಗೆ ತೀವ್ರ ಬೇಸರ ತರಿಸಿದೆ ಕೇಂದ್ರದ ವಿರುದ್ಧ ಸಿಡಿದೇಳುವಂತೆ ಮಾಡಿದೆ ಅಕ್ಕಿ ಸಿಗದೆ ಬರಿಗೈಯಲ್ಲಿ ಬಂದ ಕೆಎಚ್ ಮುನಿಯಪ್ಪ ಪಿಯೂಷ್ ಗೋಯಲ್ ವಿರುದ್ಧ ಆಹಾರ ಸಚಿವ ವಾಗ್ದಾಳಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ಜೊತೆ ಸಭೆ ನಡೆಸಿದ ಮುನಿಯಪ್ಪ ಅಕ್ಕಿಗಾಗಿ ಬೇಡಿಕೆ ಇಟ್ಟಿದ್ರು ಆದರೆ ಎಷ್ಟೇ ಮನವರಿಕೆ ಮಾಡಿದ್ರೂ ಕೇಂದ್ರ ಆಹಾರ ಸಚಿವರು ಹಾರಿಕೆ ಉತ್ತರ ನೀಡಿದ್ರು ಅಂತ ಸಚಿವ ಕೆಎಚ್ ಮುನಿಯಪ್ಪ ಕೆಂಡಾಮಂಡಲ ಆಗಿದ್ರು ಕೇಂದ್ರ ಆಹಾರ ಸಚಿವ ಪಿಯೂಷ್ ಗೋಯಲ್ ವಿರುದ್ಧ ಕಿಡಿಕಾರಿದ್ರು ನಿಮ್ಮ ಹತ್ರ ಡಬಲ್ ಇದೆ ಅದರಲ್ಲಿ ನಾವು ಕೂಡ ನೀವೇನು ಎಫ್ಸಿಐ ನೋ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಏನು ರೇಟ್ ಫಿಕ್ಸ್ ಮಾಡಿದಿರಿ ಆ ರೇಟ್ ಕೂಡ ತಯಾರಿದ್ದೀವಿ ನಾವು ಅಕ್ಕಿಯನ್ನು ಕೊಡಬೇಕು ಬಡವರಿಗೆ ಕೊಡುವಂಥದ್ದು ಬಿಲೋ ಪಾವರ್ಟಿ ಲೈನ್ ಇರುವನ್ನು ಕೊಡೋದು ಇದೊಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ 5 ಕೆಜಿಯನ್ನು ನಾವು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಿಮ್ಮ ಹತ್ರ ಸ್ಟಾಕ್ ಇದೆ ಕೊಡಬೇಕು ಅಂತ ಕೇಳಿದರೆ ಅದು ಕೊಡೋಕ್ಕೆ ಸಾಧ್ಯವಿಲ್ಲ ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಅದರಿಂದ ಇದು ರಾಜಕೀಯ ಉದ್ದೇಶ ಇದೆ ಯಾಕಂದರೆ ಸ್ಟಾಕ್ ಇರೋದು ಕಣ್ಣಿಗೆ ಕಾಣಿಸ್ತಾ ಇದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಪೇಪರನ್ನು ಕೊಟ್ಟಿದ್ದಾರೆ ಇವರ ಹತ್ರ ಸ್ಟಾಕ್ ಇದೆ ಸ್ಟಾಕ್ ಇದ್ದರೂ ಕೂಡ ಕೊಡೋದಕ್ಕೆ ಮಾನ್ಯ ಮಂತ್ರಿಗಳು ಒಪ್ಪಿಕೊಳ್ಳಲಿಲ್ಲ
ಇದರಿಂದ ರಾಜಕೀಯ ದುರುದ್ದೇಶ ಇದೆ ಅಂತ ನನ್ನ ಭಾವನೆ ಇದೆ. ಬಹುತೇಕ ಈ ವಾರದಲ್ಲಿ ಒಂದು ತೀರ್ಮಾನ ಆಗ್ತದೆ. ಅಕ್ಕಿಯನ್ನು ಕೊಡುವುದು ಖಚಿತ. ನಾವು ಮಾತು ಕೊಟ್ಟಿದ್ದೀವಿ, ಅದರಂತೆ ಅಕ್ಕಿ 10 ಕೆಜಿಯನ್ನು ಕೊಡ್ತೇವೆ. ನೀವು ಕೊಡ್ತಾ ಇರೋದು 135 ಲಕ್ಷ ಟನ್ ಇರುವಾಗ ಇನ್ನು ಡಬಲ್ ನಿಮ್ಮ ಹತ್ರ ಸ್ಟಾಕ್ ಇದೆ. ಅದು ನಾವು ಬಿಲೋ ಪಾವರ್ಟಿ ಲೈನ್ ಕೊಡೋದು, ಹಣ ಕೊಡ್ತೀವಿ ಕೊಡ್ರಿ ಅಂತ ಕೇಳಿದೆ. ಅವರು ಅದಕ್ಕೆ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ. ಜೂನ್ 1ಕ್ಕೆ ಕೊಡೋಕ್ಕೆ ಸ್ವಲ್ಪ ತಡ ಆದರೂ ಕೂಡ ಆದಷ್ಟು ಬೇಗ ಅಕ್ಕಿಯನ್ನು ಕೊಡ್ತೇವೆ. ಇನ್ನು ಕೇಂದ್ರ ಸರ್ಕಾರದ ನಡೆಯ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಸಚಿವ ಮುನಿಯಪ್ಪ ಕರೆ ಮಾಡಿ ಮಾಹಿತಿ ನೀಡಿದ್ದು, ಬನ್ನಿ ಬೇರೆ ವ್ಯವಸ್ಥೆ ಮಾಡೋಣ ಅಂತ ಸಿಎಂ ಹೇಳಿದ್ದಾರಂತೆ. ಅಲ್ಲದೆ ನಾಳೆ ರಾಷ್ಟ್ರೀಯ ಏಜೆನ್ಸಿಗಳೊಂದಿಗೆ ಸಿಎಂ ಸಭೆ ನಡೆಸಲಿದ್ದಾರೆ. ಒಟ್ಟಾರೆ ಅನ್ನಭಾಗ್ಯದ ಅಕ್ಕಿ ಖರೀದಿಗೆ ರಾಜ್ಯ ಸರ್ಕಾರಕ್ಕೆ ಇದ್ದ ಭರವಸೆ ಎಫ್ಸಿಐ ಕೂಡ ಬಾಗಿಲು ಮುಚ್ಚಿದೆ. ಹೀಗಾಗಿ ಸರ್ಕಾರ ಅಕ್ಕಿ ಖರೀದಿಗೆ ಅನ್ಯ ಮಾರ್ಗ ಹುಡುಕುತ್ತಿದೆ. ಅದೇನಿರಲಿ, ರಾಜ್ಯದ ಜನರಿಗೆ ಜುಲೈ 1ಕ್ಕೆ ಅನ್ನಭಾಗ್ಯ ಸಿಗಲ್ಲ ಅನ್ನೋದಂತೂ ಖಚಿತ. ಜಗದೀಶ್, ನ್ಯೂಸ್ ಫಸ್ಟ್, ನವದೆಹಲಿ.